ಹಾ ಹೇಳಪ್ಪ. ಹಲೋ. ಹಲೋ. ಹಾ ಹೇಳಿ ಹೇಳಿ ಹೇಳಿ. ನೀನು ನಮ್ ಡ್ಯಾಡಿ ಸಮಾನ ಅಂತ ನಿಂಗೆ ಇದನ್ನೆಲ್ಲ ಹೇಳೋದು. ಹಾ ನಿನ್ ಕೈ ಮುಚ್ಚಿನ ಅವ್ರಿಗೆ ಕೊಟ್ಬಿಟ್ಟಿಯ. ಏ ಯಾರು ಇಲ್ಲ ಹೇಳಪ್ಪ. ಓಕೆನಾ? ಹಾ ಇಷ್ಟಿದೆ. ಹ್ಮ್. ಆಮೇಲೆ ನೀನ್ ನಂಬ್ತೀಯಲ್ಲೋ ನಮ್ಗೆ ಯಾಕಿದು ಅಂದ್ರೆ, ಹ್ಮ್, 20 ವರ್ಷ ಇವೈನ್ ಕೊಟ್ಟಿ, 6 ತಿಂಗಳು ರಮ್ಯನ್ ಕೊಟ್ಟಿ, ನಲಗೋಗ್ಬಿಟ್ವಿ ನಾವು. ಹೌದು ಗುರು, ಒಂದು ಫೋನ್ ಸಿಗಲ್ಲ ಫಿಲಮ್ ಆಕ್ಟರ್ಗಳು. ಗುರು, ಇವತ್ತು ರಮೇಶ್ ಅಣ್ಣಂಗೆ, ಚೇತನ್ ಗೌಡಂಗೆ ಜನ ಬೇಕು, ರಾಜಕಾರಣ ಬೇಕು. ಹೌದು, ಯಾರ ಸತ್ರ ಹತ್ರ ಹುಟ್ಟಿದ್ರೆ, ಯಾರಾದ್ರು ಮದುವೆ ಆದ್ರೆ ಅವ್ರ ಸಂಬಂಧ ಇದ್ರೆ ನಾವು ಹೋಯ್ತೀವಿ ಅವ್ರ ಮದುವೆಗೆ. ಹೌದು, ಇವ್ರು ಹೋದಾರೆ 18ನೇ ತಾರೀಕು ಆದ್ಮೇಲೆ. ಹೌದು. ಆಮೇಲೆ ಈ ಹುಡುಗ ಇನ್ನೇನು ಲೈಫ್, ಇವನು ನಾಟಕ ಮಾಡಿ ವೈಟ್ ಶರ್ಟ್ ಪಂಚೆ ಉಟ್ಕೊಳಕ್ ಬರ್ತಾನಲ್ಲ. ಗುರು, ಒಂದ್ ನಿಮಿಷ, ಈ ಹುಡುಗ ಇವತ್ತು ತಪ್ಪು ಮಾಡಿದ್ರು ಮುಂದಕ್ಕೆ ತಿದ್ಕೊಂಡು ನೆಡ್ಕೊಂಡು ಹೋಯ್ತಾನೆ. ಗೊತ್ತಾ, 40 ವರ್ಷ ಅವ್ನು ಬೇಕೇ ಬೇಕು ಈ ರಾಜಕೀಯ ಬಂದ್ಬಿಟ್ಟು ದುಮುಕ್ಬಿಟ್ಟವನೆ. ಬಟ್ ಅವ್ರಿಗ ಅನಿವಾರ್ಯತೆ ಇಲ್ವಲ್ಲ? ಇಲ್ಲ ಇರ್ತದೆ JDS. ಈಗ ಗುರು JDS ಇರುತ್ತಲ್ವ, ಅವನೇ ಅವನೇ ನಾಳೆ ಕಾಂಗ್ರೆಸ್ ಬರ್ತಾನೆ ಅಥವಾ ಅವನೇ ಬೇರೆ ಪಾರ್ಟಿ ಬರ್ತಾನೆ ಗೊತ್ತಿಲ್ಲ. ಯಾರು ಸೇರ್ತಾರಲ್ಲಿ ಅವ್ನು ಬಂದ್ರೆ ಜೀರೋ ಆಗೋಗ್ತಾನೆ. ಬಸ್, ನೀವು ಎನ್ಕಂತೀರಿ, ಅವನಿಂದ ಇವತ್ತು 8 ಜನ MLA ನಿಂತ್ಕೊತಾರಲ್ಲ ಬೆನ್ನಿಲ್ವಾಗಿ. ಆಯಾ, ಈಗ ನೆಕ್ಸ್ಟ್ ಎಲೆಕ್ಷನ್ ಆದ್ರೆ, ನೆಕ್ಸ್ಟ್ ಮಂತ್ ಎಲೆಕ್ಷನ್ ಆದ್ರೂ 8 ಜನ MLA ನಲ್ಲಿ 8 ಜನನು ಗೆಲ್ಲಲ್ಲ. ಬರ್ದಿಟ್ಕೋ, ಹೇಳ್ತೀನಿ ಕೇಳಲೆ, ಪ್ರಾಕ್ಟಿಕಲ್ ಮಾತಾಡೋದು. ನಾನೇನು ಇವತ್ತು ನಿನ್ನೆ ಎಲ್ಲ ರಾಜಕಾರಣ ಮಾಡಿಲ್ಲ. ಹ್ಮ್. ಏನು ದೇವೇಗೌಡರು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಲಿ ಅನ್ನೋದಕ್ಕೋಸ್ಕರ ಎಲ್ಲರೂ ಓಟ್ ಹಾಕಿದ್ದಾರೆ. ಇವತ್ತಿಂದ ಈ ರೀತಿ ಕುಟುಂಬದ ರಾಜಕಾರಣ, ಬೈ ಎಲೆಕ್ಷನ್ ಬಂತು, 8 ದಿನ ನಿಲ್ಲಿಸ್ತಾರೆ. ಈ ಕಡೆ ಎಲೆಕ್ಷನ್ಗಳು ಬಂತು, ಯಾವುದು ಲೋಕಸಭಾ ಬಂತು, ಒಬ್ಬ ಶಿವರಾಮೇಗೌಡ ಅವನೇನು ಒಕ್ಕಳಿಗ್ರಲ್ವಾ, ಇನ್ನೊಬ್ಬ ತುಮಕೂರಲ್ಲಿ ಜಡ್ಜು, ಅತ್ಯುತ್ತಮವರು, ಬಹಳ ಗೌರವಾನ್ವಿತ ವ್ಯಕ್ತಿ, ಎಂತ ದೇವರು ಅಂತಾರೆ ಮುದ್ದನಮೇಗೌಡರು, ಅವರಲ್ವಾ ಗೌಡ್ರಲ್ವಾ, ಇಬ್ಬರನ್ನ ತೆಗೆದು ಇವ್ರು ನಿಲ್ತಾರೆ ಅಂದ್ರೆ ನೋಡ, ಒಕ್ಕಳಿಗರೇನೆ ಬೇಜಾರಾಗಿದ್ದಾರೆ. ಇವರು ಬರೀ ಕುಟುಂಬಕ್ಕೆ ಬಿಟ್ರೆ ಯಾವ ಒಕ್ಕಳಿಗರು ಉದ್ದಾರಕ್ಕೆ ಬರೋರಲ್ಲ ಅನ್ನೋದು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ನಿನಗೆ ಗೊತ್ತಿದೆ, 80% ನನ್ನ ಫ್ಯಾಮಿಲಿ ಒಳಗೆ ಎಲ್ಲ ಒಕ್ಕಳಿಗರೇ ಇರೋದು. ಮತ್ತೆ ನಮ್ ಫ್ಯಾಮಿಲಿ ನಾವು ಒಕ್ಕಳಿಗರ ಟೈಪೆ. ಚುನಾವಣೆ ತಂತ್ರ, ರಣತಂತ್ರ ನಡೆಯದೆ ಬೇರೆ ರೀತಿಯಲ್ಲಿ ತಪ್ಪು. ಬೇರೆಯವ್ರನ್ನ ನಾಶ ಮಾಡಿ ನೋಡಯ್ಯ, ಜನರು ದಡ್ರಲ್ಲ, ಬುದ್ಧಿವಂತರಾಗ್ತಾ ಇದ್ದಾರೆ. ತಂತ್ರ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಆ ಸಮಯಕ್ಕೋಸ್ಕರ ಸಮಯ ಸಾಧಕತನ ಮಾಡ್ತೀನಿ ಅಂದ್ರೆ ಜನ ಬುದ್ಧಿವಂತರಲ್ಲ, ಬುದ್ಧು ಕೇಳಿಸ್ತಾರೆ. ಈಗ ಇವತ್ತೊಬ್ಬ ಬಂದ ಅಷ್ಟೇ ಇದ್ಮೇಲೆ, ಹಾ, ನಾನು ಹಾಕೊಬಿಡ್ತೀರಿ ಸರ್ ಮೇಲೆ ಮಿಸ್ರಲ್ಲಿ ಅಂತ ಅಂದೆ. ಹಾ, ನಮ್ಮ ಇಲ್ಲಿ ಸುರೇಶ್ ಗೌಡಿಗೆ, ಸುರೇಶ್ ಗೌಡ್ ಮುಖ ನೋಡ್ಕೊಂಡಲ್ಲ, JDS ದೇವೇಗೌಡರು ಕುಮಾರ ಮುಖ ನೋಡ್ಕೊಂಡು, ಅವ್ನ ಮನೆ ದುಡ್ಡು 25 ಲಕ್ಷ ಖರ್ಚು ಮಾಡಿದೆ ಸರ್, ಅವ್ನ ಟಾಪ್ ಕಂಟ್ರಾಕ್ಟರ್ ಅಂತ ಅಂದ್ರು. ಪ್ರೊಫೆಷನ್ ಹೊಡಿಕೆ ಅಂತ ಅಂದೆ. ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ ದೇವೇಗೌಡರು ಕುಟುಂಬಕ್ಕೂ ಮತ್ತು ಕಂಟ್ರಾಕ್ಟರ್ಗಳು, ಅದನ್ನ ಅಳಿಸ್ಲಿಕ್ಕೆ ಆಗಲ್ಲ ಗುರು. ಆಮೇಲೆ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಹೆಂಗ್ ಮಾಡೋದು ಗೊತ್ತಾ ಗುರು? 10 ಅಡಿ 1 ಕಿಲೋಮೀಟರ್ ಒಬ್ಬೊಬ್ಬ ಕಾಂಟ್ರಾಕ್ಟರ್ ಗುರು, ಒಬ್ಬೊಬ್ಬ ಕಾಂಟ್ರಾಕ್ಟರ್ ಸೃಷ್ಟಿ ಮಾಡಿಟ್ಟು. ನಮ್ ಕಾಂಗ್ರೆಸ್ ಅಲ್ಲಿ ಹೆಂಗ್ ಗೊತ್ತಾ ಗುರು? ಅಧಿಕಾರ ಇಟ್ಕೋ, MLA ಇರ್ತಾನೆ, ಅವ್ರ ಬಾಮಯ್ಯ, ಅವ್ನ ಹೆಂಡತಿ ತಮ್ಮ, ಅವ್ರ ಅಣ್ಣ ಸಂಬಂಧ, ಅವರೇ ಕಾಂಟ್ರಾಕ್ಟರ್ಗಳು. ಬಟ್ ಇವ್ರು ಆತರ ತಿನ್ನಲ್ಲ, ಅರ್ಥ ಮಾಡ್ಕೊಳ್ಳಿ. ಇವ್ರೇನ್ ಮಾಡ್ತಾರೆ ಗೊತ್ತಾ, ಏ ಎಲ್ಲರನ್ನು ಬೆಳೆಸ್ಕೊಳ್ಳಿ, ಎಲ್ಲರೂ ಒಂದ್ಸಲ ಮಾಡ್ರ ಅಂತ ಅಂತಾರೆ. ಈಗ 1,000 ಕೋಟಿ ರೂಪಾಯಿ ಫಂಡ್ ಕೊಡ್ತಾರೆ ಅಂತಂದಕ್ಕೆ, ಅದನ್ನೆಲ್ಲ JDS ಕಾಂಟ್ರಾಕ್ಟರ್ಗಳು ಅಂತಾರೆ. ಲೈ ಸರ್ಕಾರ ಇದ್ರಲ್ವೇನಲ್ಲ ನೋಡ್ರಿ, ಅದನ್ನ ನೀವು ಓದ್ಸರಿ, ನೀವು ಇರ್ಬಂಗಿ ಅಂದ್ರಿ. ಲೇ ನಾನು ಏನ್ ಭವಿಷ್ಯ ನೋಡ್ತಿದ್ದೆ ಅದೇ ಆಗಿದೆಯಲ್ಲೋ. ಈಗ April 14, 2018 ತೆಗೆದು ನಂದು ಯೂಟ್ಯೂಬ್ ನಲ್ಲಿ ನಂದು ವಾಯ್ಸ್ ನೋಡ್ಲಿ, ನನ್ನ ಪ್ರೆಸ್ ಮೀಟ್ ನೋಡ್ಲಿ, ಕಾಂಗ್ರೆಸ್ 80 ಮೇಲ್ವ ಲೈಕ್ ಬೆಲಕದು ಬರೋ ಎಲ್ಲರ ಹೊರಗಡೆ.
ಹೇಳಿದ್ದೆ, ಅದೇ ತರ ಆಗಿದೆಯಾ? ಯಾಕಾಯ್ತು? ಸಿದ್ದರಾಮಣ್ಣ ಅವರು ಪಾಪ, ಅವರು ದೇವರಂತ ಮನುಷ್ಯ, ಬಹಳ ಒಳ್ಳೆ ವ್ಯಕ್ತಿ, ಹೈಯೆಸ್ಟ್ ಲೀಡರ್ ಈ ಕರ್ನಾಟಕಕ್ಕೆ. ಅವ್ರ ತರ ಮುಖ್ಯಮಂತ್ರಿ ಯಾರು ಆಗಕ್ಕೆ ಸಾಧ್ಯವಿಲ್ಲ. ಆದರೆ ಅವರು ಇವರು ಮಾತು ಕೇಳ್ಬಿಟ್ಟು ಪಾಪ ಅವರು ಅವರ ಮಾಡಿದ ತಪ್ಪು ನಿರ್ಧಾರಕ್ಕೆ ಅವ್ರನ್ನ ಮುಖ್ಯಮಂತ್ರಿನ ಹೋಗೋದಕ್ಕಾಯ್ತು. ಇಲ್ದಿದ್ರೆ ಇಲ್ಲ ಇಲ್ಲ ಇಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಿದ್ರು ಅವ್ರನ್ನ ತಡೆಯಕ್ಕಾಗ್ತಿರ್ಲಿಲ್ಲ. ಕೆಲವೊಂದು ಅವರ ಸುತ್ತಮುತ್ತ ಇರೋರು ತಪ್ಪು ಮಾಹಿತಿಗಳನ್ನ ಕೊಟ್ಟುಬಿಟ್ಟು ತಪ್ಪು ನಿರ್ಧಾರ ಮಾಡಿದ್ರು. ಇಲ್ದಿದ್ರೆ ಈಸ್ ಎ ಟಾಲೆಸ್ಟ್ ಲೀಡರ್ ಬಿಡಪ್ಪ, ಯಾಕೆ ಹೇಳ್ಬೇಕು ಏನು? ಇವತ್ತು ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲ ಅದಾಯ್ತು, ಇವತ್ತು ತಪ್ಪು ಮಾಡ್ತಾವ್ರೆ, ಯಾರು ಇಲ್ಲ ಹಿಂದೆ. ಇವತ್ತು ಇಡೀ ಕರ್ನಾಟಕ ಜನ ಅವ್ರನ್ನೇ ಬಯಸೋದು, ಆದ್ರೆ ತಪ್ಪು ನಿರ್ಧಾರಗಳಿಂದ ದೂರ ಇಟ್ಟವ್ರೆ. ಊಟ ಮಾಡ್ತಾ ಇದ್ದು ನಿಮ್ಮ ವಿಡಿಯೋ ಕಳಿಸ್ತೀನಿ. ನಾನು ದೇವೇಗೌಡರು, ಸುಬ್ರಹ್ಮಣ್ಯ ಅವರು, ಡ್ಯಾಡಿ ಸುರೇಶ್ ಗೌಡ, ಸಿಎಂ ಸಾಹೇಬ್ ಎಲ್ಲ ಊಟ ಮಾಡ್ತಾ ಇದ್ದು. ಎಷ್ಟು ದೊಡ್ಡ ಗುಣ ಅಂದ್ರೆ ನನ್ ಕರೆದ್ಬಿಟ್ಟು ಐ ಹಿಂಗ್ ಊಟ ಮಾಡ್ತಾರೆ ಬಾರ ಕೂತು ಅಂತ ಯಾರು ಕೂತಿದ್ರು, ಅವ್ರು ಎಬ್ಬಿಸ್ಬಿಟ್ಟು ಐ ನಮ್ ಹುಡುಗರ್ ಏನು ಅವ್ನ ಕಾಲೇ ಹೋಗ್ತಿರ್ರಿ ಫಸ್ಟ್ ಅಂತ ಕೂತ್ಕೊಳ ಬಿಡ್ರಿ ಅಂತ. ಮುಂದೆ ಈಗ ಸ್ಟೇಜ್ ಅಲ್ಲಿ ನಾನೇನು ಅಲ್ಲ, ನನ್ನ ಹೆಸರು ಕರೆ ಅವಶ್ಯಕತೆ ಇಲ್ಲ ಸಿಗಲ್ಲ ನನ್ಗೆ. ಈಗ ಏನಪ್ಪ ಮುಂದಿನ ಇದು ಮಂಡ್ಯದ ಕತೆ ಹೇಳಿ ಹೆಂಗೆ ದುಡ್ಡು ಹಂಚೋದು? ಅಷ್ಟೇ ದುಡ್ಡು ಹಂಚೋದು ಇಲ್ಲ. 1900 ಬೂತ್ ಹೋಗಿ ವರ್ಕರ್ಸ್ ಇಲ್ಲ. 1100 ಬೂತ್ ವರ್ಕರ್ಸ್ ಇಲ್ಲ. ಹೌದಾ? ಆಮೇಲೆ ಆಮೇಲೆ ಜೆ ಡಿ ಎಸ್ ಅವ್ರು ಎಲ್ಲರೂ ಈ ನೋಡಿ ಕಾಯ್ತಾರ ಹಳ್ಳಿ ಕಡೆ ಬರಿ ಕಡೆ ಹಾಕೊಂಡು ಆತರ ಕಾಲ್ ಕಾಯ್ಕೊಂಡು ಜೆ ಡಿ ಎಸ್ ಬಿಟ್ಟು ಯಾರು ಬಂದ್ರೆ ದುಡ್ಡನ್ನ ಹೊರಡ್ತಿದ್ರೆ ರಾತ್ರಿ ಊರಿಗೆ ಕಳ್ಸಕ್ಕೆ ಕಾರ್ಯಕರ್ತರುಗಳು. ಹೌದಾ? ಪ್ರತಿ ಊರು ಒಳಗೆ ಅವರೇ ಬ್ಯಾರಿ ಕಡೆ ತರ ಹಾಕೊಂಡು ಪ್ರತಿ ಊರು ಕಾಲ್ ಕಾಯೋದು ಸ್ಟೂಡೆಂಟ್ ಹಂಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ದುಡ್ಡು ಹಂಚಕ್ ಹೆಂಗೆ ಆಗ್ಬಿಡ್ತಾರೆ? ಇನ್ಕಮ್ ಟ್ಯಾಕ್ಸ್ ಅಷ್ಟೊಂದು ಅದೇನೋ ಸೆಂಟ್ರ್ಗಳು ಮಾಡವ್ರೆ ಹೌದು. ಈಗ ರಮೇಶ್ ಅಣ್ಣ ಡೈಲಿ ಓಡಾಡ್ತಾನೆ ಲೋಕಲ್ ಕಾಂಟ್ರಾಕ್ಟರ್, ನೀವೇನ್ ಮಾಡ್ತೀರಿ? ನಿಮ್ ಜೋಬಳಿಗೆ ಈಗ ಮೋದಿ ಮಾಡಿಕೊಟ್ರ ಅನುಕೂಲಕ್ಕೆ 2000 ರೂಪಾಯಿ ನೋಟು ಒಬ್ಬ ಜೋಬಳಿ 10 ರೂಪಾಯಿ ಹತ್ತಿರಬಹುದು. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಶಿವರಾಮೇಗೌಡರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮೇಗೌಡರ ನಮಸ್ತೆ. ಶಿವರಾಮೇಗೌಡರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಶಿವರಾಮೇಗೌಡರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ಸರ್, ಹಲೋ ಹಲೋ ಶಿವರಾಮೇಗೌಡರೇ, ಈಗ ನೀವು ಆಡಿಯೋವನ್ನ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಲ್ಲ, ಗೊತ್ತಿಲ್ಲಮ್ಮ. ಓಕೆ, ನಾನೇ ಹೇಳ್ತೀನಿ. ಚೇತನ್ ಗೌಡ ಮತ್ತು ನಿಮ್ಮ ಪುತ್ರ ಚೇತನ್ ಗೌಡ ಮತ್ತು ಜೆ ಡಿ ಎಸ್ ನ ಮಾಜಿ ಮುಖಂಡ ರಮೇಶ್ ಅವರು ಮಾತನಾಡ್ತಾ ಇದ್ರು. ಜೆ ಡಿ ಎಸ್ ನ ಮಾಜಿ ಮುಖಂಡರು ಎಲ್ಲಿಯವರು? ಅದು ಚೇತನ್ ಗೌಡ ಅವ್ರನ್ನ ಕೇಳಿದ್ರೆ ಉತ್ತರ ಸಿಗಬಹುದೇನು? ಓಕೆ, ಈಗ ಚೇತನ್ ಗೌಡ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯಾಗಿ ದುಡ್ಡನ್ನ ಹಂಚ್ತಾ ಇದ್ದಾರೆ ಅಂತ ಹೇಳಿ. ಹಾಗಾದ್ರೆ ನೀವು ಒಪ್ಕೋತೀರಾ ಜೆ ಡಿ ಎಸ್ ನಲ್ಲಿ 150 ಕೋಟಿಗೂ ಹೆಚ್ಚಾಗಿ ದುಡ್ಡನ್ನ ಹಂಚ್ಕೋತಾ ಇದ್ದಾರೆ ಅಂತ ಹೇಳಿ? ನೋಡಮ್ಮ, ನಾನು ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀವಿ. ನಾವು ಯಾವುದೇ ರೀತಿ, ನಾನು ಸಹಿತ ಎಲ್ಲಾ ಜನಗಳ ಮುಖ್ಯ ಇಡೀ ಜಿಲ್ಲೆನಲ್ಲಿ ಎಲ್ಲಾ ಭಾಗಕ್ಕೂ ಡೈಲಿ ಓಡಾಡ್ತಾ ಇದ್ದೀವಿ. ನಮ್ಮ ಪಕ್ಷದ ವತಿಯಿಂದ ದುಡ್ಡು ನಂಚತಕ್ಕಂತ ಕಾರ್ಯಕ್ರಮ ಇಲ್ಲ. ದುಡ್ಡು ನಂಚತಕ್ಕಂತ ಕಾರ್ಯಕ್ರಮ
ಭಾರತೀಯ ಜನತಾ ಪಕ್ಷದ ಸಪೋರ್ಟ್ ಪಡ್ಕೊಂಡಿರ್ತಕ್ಕಂತ ಪಕ್ಷೇತರ ಅಭ್ಯರ್ಥಿ ಅವ್ರದ್ದು. ನನ್ನ ಮಗ ಯಾರ ಜೊತೆಲೂ ಮಾತಾಡಿರ್ತಕ್ಕಂಥದ್ದು ಅಂದ್ರೆ ನನ್ನ ಮಗನ ಧ್ವನಿನೇ ಅಲ್ಲ ಅದು. ಓಕೆ, ಇದು ಫೇಕ್ ಆಡಿಯೋ ಇದು. ನಮ್ಮ ನನ್ನ ಮಗನ ಬಗ್ಗೆ ನನ್ನ ಬಗ್ಗೆ ಇದು, ಆಮೇಲೆ ನಿನ್ನೆ ಮಾಯಾಂಗನೆ ಅಂತ ಹೇಳಿರ್ತಕ್ಕಂಥ ಮಾತು ಅವ್ರೊಳಗೆ ಕೋಟ್ ಮಾಡಿದಾರಂತೆ. ಆದ್ರಿಂದ ಇದು ಯಾರೋ ನಿನ್ನೆ ನಮ್ಮ ನಮ್ಮ ಹೆಸರಿಗೆ ಕುಂದು ಬರ್ಬೇಕು ಅಂತ ಮಾಡಿರ್ತಕ್ಕಂಥ ಫೇಕ್ ಆಡಿಯೋ. ಆಮೇಲೆ ಈಗ 150 crore ದುಡ್ಡನ್ನ ಮಾಡ್ಬೇಕು ಅನ್ನಂಗಿದ್ರೆ ಐಟಿ ಇಲಾಖಾ ಅಧಿಕಾರಿಗಳು ನೀವೇ ಟಿವಿ ತೋರ್ತಾ ಇದ್ದೀರಿ, 40 ಬೂತ್ಗಳನ್ನ ಮಾಡಿ ಎಲ್ಲ ಕಾರ್ಗಳ ಮೇಲೆ 10 ಕಣ್ಣಿಟ್ಟು, ಎಲ್ಲಾ ಮೋಟರ್ ಸೈಕಲ್ ಮೇಲೆ 10 ಕಣ್ಣಿಟ್ಟು, ಹೋಗರ್ ಬರೋರು ಎಲ್ಲ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದುಡ್ಡು ಎಲ್ಲ ಅಂತೀರಿ, ಎಲ್ಲ ಅಂತಕ್ಕಾಗತ್ತೆ? ನಮ್ಗೆ ಆ ಭ್ರಮೇನೂ ಇಲ್ಲ, ಜನಗಳ ಮಧ್ಯೆ ಇರ್ತಕ್ಕಂಥವ್ರು ನಾವು. ಭಾರತೀಯ ಜನತಾ ಪಕ್ಷಕ್ಕಿವೆಲ್ಲ ಇದೆ, ಜಾತ್ಯಾತೀತ ಜನತಾದಳಕ್ಕೆ ಮಂಡ್ಯ ಜಿಲ್ಲೆನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಲವಾಗಿರ್ತಕ್ಕಂಥ ಸೈನಿಕರಿದ್ದಾರೆ, ಸೋಲ್ಜರ್ಸ್, ನಮ್ಮ ಪಕ್ಷದ ಕಾರ್ಯಕರ್ತರೇ ಸೋಲ್ಜರ್ಸ್. ಈಗ ಈಗ ಶಿವರಾಮೇಗೌಡರೇ ಡೈರೆಕ್ಟ್ ವಿಷಯಕ್ಕೆ ಬರೋಣ, ಹಾಗಾದ್ರೆ ನಿಮ್ಮ ಮಗನ ಆಡಿಯೋ ಅಲ್ವಾ ಇದು? ಇದು ನಿಜಕ್ಕೆ ನೂರು ನನ್ನ ಮಗ ಸಿಕ್ಕಿಲ್ಲ, ಇನ್ನೊಂದು 1/4 ಗಂಟೆಯಲ್ಲಿ ಇಲ್ಲೊಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾನೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಇನ್ನ ಅವನನ್ನು ಕೇಳ್ತೀನಿ, ಯಾವ್ದೇ ನಾನು ಆಡಿಯೋ ಕೇಳಿಸ್ಕೊಂಡೆ ನಿಮ್ ಫೋನ್ ಬರ್ತಾ ಇರ್ಬೇಕಾದ್ರೆ. ಓಕೆ, ಆ ಆಡಿಯೋ ಅಲ್ಲಿ ನನ್ನ ಮಗನ ಧ್ವನಿ ಅಲ್ಲ ಅದು. ಕಂಪ್ಲೇಂಟ್ ಕೊಡ್ತೀರಾ ಹಾಗಾದ್ರೆ? 100% ಕೊಡ್ತೀವಿ. ನೀವ್ ಹೇಳಿದ್ರಿ ಶಿವರಾಮೇಗೌಡರು, ಈಗ 150 crore ಹೇಗೆ ಹಂಚೋದಕ್ಕೆ ಸಾಧ್ಯ, ಐಟಿ ಇಲಾಖೆ ಅದು ಇದು ಅಂತ, ಅದೇ ಪ್ರಶ್ನೆಯನ್ನ ಜೆಡಿಎಸ್ ನ ಮಾಜಿ ಮುಖಂಡ ರಮೇಶ್ ಅವರು, ನಿಮ್ಮ ಪುತ್ರ ಅಂತ ಏನ್ ಆಡಿಯೋ ವೈರಲ್ ಆಗ್ತಾ ಇದೆ, ಆ ಆಡಿಯೋದಲ್ಲಿ ಚೇತನ್ ಗೌಡ ಅವರೇ ಹೇಳ್ತಾ ಇದ್ದಾರೆ, ಲೋಕಲ್ ನಾವೆಲ್ಲ, ನಮ್ಮನ್ನೆಲ್ಲ ಯಾರ್ ಹಿಡಿಯೋದಕ್ಕೆ ಸಾಧ್ಯ, ನಮ್ಮನ್ನೆಲ್ಲ ಯಾರ್ ಏನ್ ಮಾಡೋದಕ್ಕೆ ಸಾಧ್ಯ, ಲೋಕಲ್ ಕಾಂಟ್ರಾಕ್ಟರ್ಸ್ ನರ ಯಾರ್ ಹಿಡಿತಾರೆ ಅಂತ ಹೇಳಿ. ಅಲ್ಲ ಅದನ್ನೇ, ಇದು ಯಾರೋ ತಿರುಚಿ ಮಾಡಿರ್ತಕ್ಕಂತ ಚೇತನ್ ಗೌಡರು ಸಹಿತ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ MLA ನಿಂತಿದ್ದವನು, ಅವನಿಗೂ ಜವಾಬ್ದಾರಿ ಇದೆ. ನಾನೀಗ ಕೇಳಿದಾಗ ಅವನ ವಾಯ್ಸೆ ಅಲ್ಲ ಅದು. ಓಕೆ, ಹಾಗಾದ್ರೆ ವಾಯ್ಸೆ ಅಲ್ಲ. ಹಾಗಾದ್ರೆ ತಿರುಚಿ ತಿರುಚಿ ಈಗ ನಿಮ್ಗೆ ನಿಮ್ಮ ಮಗನ ಹೆಸರಿನಲ್ಲಿ ಆಡಿಯೋವನ್ನ ಬಿಡುಗಡೆ ಮಾಡೋದಾಗಿದ್ರೆ ಯಾಕೆ ಶಿವರಾಮೇಗೌಡರ ಪುತ್ರ ಚೇತನ್ ಹೆಸರಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ, ಯಾಕೆ? ನಾವೆಲ್ಲ ಒಂದೇ ಸಾರಿ ಎಲ್ಲ ಪಕ್ಷದ ಒಡೆ ಜಾಸ್ತಿ ಒಡೆಯಾಡ್ತಾ ಇರೋದ್ರಿಂದ ಇದನ್ನ ನಮ್ಮ ಮೇಲೆ ನಿನ್ನೆ ನಾನು ಯಮನ ನಡವಳಿಕೆ ಅಂದ್ರೆ ವಿರೋಧಿ ಅಭ್ಯರ್ಥಿ ಏನಿದ್ದಾರೆ ಸುಮಲತಾ, ಅವ್ರು ನಡ್ಕಂತ ಇರ್ತಕ್ಕಂತ ರೀತಿ, ಅವ್ರು ಮಾತಾಡ್ತಕ್ಕಂತ ರೀತಿ, ಅವ್ರ ಆರೋಪ ಮಾಡ್ತಾ ಇರ್ತಕ್ಕಂತ ರೀತಿ, ಇವೆಲ್ಲನೂ ನೋಡಿದಾಗ ನಮ್ಗೆಲ್ಲೋ ಈ ಒಂದು ಏನಪ್ಪ ಈ ಅಮ್ಮ 25 ಅವ್ರ ಮನೆಗೆ ಅಧಿಕಾರ ಕೊಟ್ಟಿದ್ದು ಕ್ಯಾರೆ ಎಂದಿಲ್ಲ ಯಾರನ್ನ, ಆದಷ್ಟು ಸಡನ್ ಈ ಭೂಮಿಯಿಂದ ಎದ್ದು ಬಂದವ್ರಂಗೆ ಈ ತರ ಬಾಯಾಂಗನ ಅಂದ್ರೇನು ಚತುರ ಎಂತ ತಪ್ಪರ್ತ ಏನಿಲ್ಲ, ನಾನು ಇಷ್ಟೊಂದು ಚತುರೆಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾಳಲ್ಲ ಈ ಅಮ್ಮ ಅಂತ ಅನ್ನೋ ಲೆಕ್ಕದಲ್ಲಿ ಹೇಳಿದೆ. ಶಿವರಾಮೇಗೌಡರು, ಈಗ ನಿಮ್ಮ ಮಗನ ಆಡಿಯೋ ಇದು ಅಲ್ಲ ಅಂತ ನೀವು ಹೇಳ್ತಿದ್ರ, ಹಾಗಾದ್ರೆ ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡಿಬಿಡಿ ನಿಮ್ಮ ಮಗನನ್ನ ಕೂರಿಸಿಕೊಂಡು. 100% ಮಾಡಿ. ಯಾವಾಗ ಸರ್? ನನ್ನ ಮಗನ್ನು ಈಗ ಮಾತಾಡಿ ಅವನ ಕೈಯಲ್ಲೇ ಪ್ರೆಸ್ ಮೀಟ್ ಮಾಡಿ. ಯಾರು ಯಾರು ಈ ಆಡಿಯೋ ಬಿಡುಗಡೆ ಮಾಡಿರಬಹುದು ನಿಮ್ ಪ್ರಕಾರ? ಇದ ಬಹಳ ಜನ ಟ್ರೈನಿಗಳಿದಾರಮ್ಮ ನಮ್ಮಲ್ಲಿ, ಬಹಳ ನಿಪುಣ ಮಂಡ್ಯ ಜಿಲ್ಲೆನಲ್ಲ ಇಡೀ ರಾಜ್ಯದಲ್ಲಿ ಇಂತ ಕೆಲವು ಫೇಕ್ ಆಡಿಯೋಗಳನ್ನ ಮಾಡ್ತಕ್ಕಂಥವ್ರು ಇದಾರೆ, ಕೆಲವು ನಿಜವಾದ ಆಡಿಯೋಗಳು ಆಡಿಯೋಗಳು ಬಂದಿದ್ದಾವೆ. ಈಗ ಉದಾಹರಣೆಗೆ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ತಕ್ಕಂತ ಒಬ್ಬ ಶಾಂತನಗೌಡ ಅನ್ನೋರ ಮಗ ಒಂದು ಆಡಿಯೋ ಮಾಡಿ, ಅದು ನಿಜವಾದ ಆಡಿಯೋ, ಅದನ್ನ ಯಾರು ಫೇಕ್ ಆಡಿಯೋ ಅನ್ನಕ್ಕಾಗಲ್ಲ, ಇದು ಫೇಕ್ ಆಡಿಯೋ. ಅದ್ಹೇಗೆ ನೀವು ಡಿವೈಡ್ ಮಾಡ್ತೀರಾ, ಯಾವ್ದು ಫೇಕ್ ಯಾವ್ದು? ಮಾತೇ ಆಡಿಲ್ವಲ್ಲ, ಮಾತೇ ಆಡಿಲ್ವಲ್ಲ. ಹಾಗಾದ್ರೆ ಇದು ಆಡಿಯೋ ಬಂದ್ಮೇಲೆ ನೀವು ನಿಮ್ ಮಗನ ಜೊತೆ ಒಂದ್ಸಲ ಆದ್ರೂ ಮಾತಾಡಿದ್ರ? ಇಲ್ಲ, ಈ ನಾನು ಅವನು ಒಂದು ಇಲ್ಲಿ ನಿಖಿಲ್ಲು ಬರ್ತಾ ಇದಾರೆ, ಒಂದು ಕಾರ್ಯಕ್ರಮಕ್ಕೆ ಹೋಗ್ ರೋಡ್ ಶೋ ಇದೆ, ಈಗ ಭೇಟಿ ಆಯ್ತೀವಿ, ಇನ್ನು 15-20 ಭೇಟಿ ಆಯ್ತು, ಅಲ್ಲಿ ಮಾತಾಡಿಬೇಕಾದ್ರೆ ಒಂದು 1/2 ಗಂಟೆ ಆದ್ಮೇಲೆ ನನಗೆ ಕರೆ ಮಾಡಿದ್ರೆ ನಿಮಗೆ ನಾನು ಸರಿಯಾದ ಮಾಹಿತಿ ಕೊಡಬಲ್ಲೆ. ಈಗ ಖುದ್ದು ನೀವು ಕೂಡ ಸುಮಲತಾ ಅವ್ರ ಬಗ್ಗೆ ಸಾಕಷ್ಟು ಲೇವಡಿಯನ್ನ ಮಾಡಿದ್ದೀರಾ, ಸಾಕಷ್ಟು ಬಾರಿ ಏನೇನೋ ಮಾತನಾಡಿದ್ದೀರಾ, ಮಾತಿನ ಭರದಲ್ಲಿ ಮಾತಾಡಿಲ್ಲ. ಓ ಮೇಡಮ್, ನಾನು ಏನೇನೋ ಮಾತಾಡಿಲ್ಲ,
ನನಗೂ ಜವಾಬ್ದಾರಿ ಇದೆ. ಗಂಡ ಸತ್ತ ಕೂಡ್ಲೆ, ಗಂಡ ಸತ್ತ ಕೂಡ್ಲೆ ರಾಜಕೀಯದ ಆಸೆ ಹುಟ್ಟಿಕೊಳ್ತು. ನೋಡಿ ಕೇಳಿ, ನಾವೆಲ್ಲ ಅಂಬರೀಷ್ ಅಣ್ಣನವರ ಆಪ್ತ ಬಳಗದಲ್ಲಿದ್ದಂತವ್ರು. ಅವ್ರು ಯಾವತ್ತೂ ಸಹಿತ ಧರ್ಮಪತ್ನಿ ಆಗ್ಲಿ ಮಗನಾಗ್ಲಿ ರಾಜಕೀಯ ತರಲ್ಲ ಅಂತ ಹೇಳ್ತಿತ್ತು. ಇವರು ಯಾವತ್ತೂ ಬಂದವ್ರ ಅಲ್ಲ. ಹಾಲಪ್ಪ ಸಡನ್ ಬಂದ್ರಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಬಹುಶಃ ಅಂಬರೀಷ್ ಅವರ ಒಡನಾಟ ನನಗೆ 35 ವರ್ಷದಿಂದ ಇದೆ. ನೆನ್ನೆ ಮೊನ್ನೆ ಅಲ್ಲ. ನಾವು ಜೊತೆಲಿ ಗಲಾಟಿನೂ ಮಾಡಿದ್ದೀವಿ, ವಿಶ್ವಾಸ ಕೊನೆಗೆ ಸಾಯವರೆಗೂ ಅವ್ನ ಜೊತೆಲೇ ಇದ್ದವ್ರು. ನಾವು ಮಾಡ್ಕೊಂಡಿದ್ದೆ ನಾವು. ಹಲೋ, ಹೇಳಿ. ಹಲೋ ಹೇಳಿ ಹೇಳಿ ಶಿವರಾಮೇಗೌಡರು, ಹೇಳಿ. ನಾನು ಆತನ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ, ಅವತ್ತು ವಿರುದ್ಧ ಮಾಡಿದೆ. ಆದ್ರಿಂದ 30 ವರ್ಷ ನಮ್ಮ ಸಂಬಂಧದಲ್ಲಿ ನಾವು ಅಣ್ತಂಬಿರಂಗೆ ಇದ್ದೋ. ನೀವು ನನ್ನೊಂದಿಗೆ ಬಹಳ ಜನ ಅಂಬರೀಷ್ ಅಭಿಮಾನಿಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ನಲ್ಲಿ ಬಿಟ್ಟಿದ್ದಾರೆ, ಸುಳ್ಳೆ ನರಿಯಂಗ್ ಹೋಗಿ ಕೂತಿದ್ದು ಆಶೀರ್ವಾದ ತಗೊಳಕ್ಕೆ ಅಂತ. ಅದು ನನ್ನ ಅವನ ಸಂಬಂಧ. ಅಂಬರೀಷ್ ಮತ್ತು ನಾನು ಹೋಗ ಬರೋ ಸ್ನೇಹಿತರು. ಅಂಬರೀಷ್ ಅವರ ಮೇಲೆ ಇರುವಂತಹ ಅಭಿಮಾನ ಹಾಗಾದ್ರೆ ಸುಮಲತಾ ಅವರ ಮೇಲೆ ನಿಮ್ಗಿಲ್ಲ? ನಮ್ಗೆ ಇದೇ ಅಭಿಮಾನ. ಇತ್ತೀಚೆಗೆ ಅವರು ಆತನ ಆತ್ಮಕ್ಕೆ ಶಾಂತಿ ಸಿಗದಂಗೆ ಈಚೆಗೆ ಬಂದ್ಬಿಟ್ಲಲ್ಲ ಎಂಬ ಅನ್ನೋದು ನಮ್ಗೆ ಅಸಮಾಧಾನ ಇದೆ. ಅಂದ್ರೆ ಸುಮಲತಾ ಅವರ ಅಬ್ಬರದ ಪ್ರಚಾರ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾರೆ ಶಿವರಾಮೇಗೌಡರು. ನೋಡಮ್ಮ, ನಾನು ತಮ್ಗೆ ಅರ್ಥವಿದೆಯೋ ಇಲ್ಲೋ ಗೊತ್ತಿಲ್ಲ, 8 MLA ಎಲೆಕ್ಷನ್ ಅನ್ನ ನಾನು ಸ್ವತಃ ಎದುರಿಸಿದ್ದೀನಿ ನಾಗಮಂಡಲದಲ್ಲಿ. 8 ಬಾರಿ 2 ಬಾರಿ ಲೋಕಸಭೆ ಎದುರಿಸಿದ್ದೀನಿ, 1 ಬಾರಿ ಸ್ಥಳೀಯ ಸಂಸ್ಥೆ ಎದುರಿಸಿದ್ದೀನಿ, 1 ಸಾರಿ ಲೋಕಲ್ ಪಾರ್ಟಿ ಎದುರಿಸಿದ್ದೀನಿ. ನನ್ನ ತಾಲೂಕಿನ ನನ್ನ ಜಿಲ್ಲೆಯ ಜನರ ನಾಡಿ ಬಿಡಿತ ಸಂಪೂರ್ಣವಾಗಿ ಗೊತ್ತಿದೆ. ಆದ್ರಿಂದ ಸುಮಲತನ ಈ ಏನು ಈ ಸಿನಿಮಾ ಸ್ಟೈಲ್ ಅಲ್ಲಿ ನಡೀತಾ ಇದೆಯಲ್ಲ ಶೂಟಿಂಗು, ಇದಕ್ಕೆ ಎದರರು ಅಲ್ಲ ಬೆದರರು ಅಲ್ಲ, ಜನತಾ ದಳ ಬಹಳ ಸ್ಟ್ರಾಂಗ್ ಆಗಿದ್ದು. ಈಗ ಸುಮಲತಾ ಅವರ ಬಗ್ಗೆ ಶಿವರಾಮೇಗೌಡರು ಇತ್ತೀಚಿನ ದಿನಗಳಲ್ಲಿ ಮಾತನಾಡಿರೋದನ್ನ ಕೇಳಿರುವಂತಹ ಅನೇಕ ಬಿಜೆಪಿ ನಾಯಕರು ಹೇಳ್ತಾ ಇದ್ರು, ಶಿವರಾಮೇಗೌಡರಂತಹ ಸ್ನೇಹಿತರು ಕುಮಾರಸ್ವಾಮಿ ಅವರಿಗೆ ಇರೋವರೆಗೂ ಯಾವುದೇ ಶತ್ರುಗಳ ಅಗತ್ಯ ಇಲ್ಲ ಅಂತ. ನೋಡಿ, ಬಿಜೆಪಿ ಅವರು ಮಾತಾಡ್ಲಿಕ್ಕೆ ರೈಟ್ಸ್ ಇಲ್ಲ, ಅವ್ರ ಯೋಗ್ಯತೆಗೆ ಮಂಡ್ಯದಲ್ಲೊಂದು ಅಭ್ಯರ್ಥಿ ಆಗ್ಲಿಕ್ಕೆ ತಾಕತ್ತಿಲ್ಲ. ಅವರು ಯಾರೋ ನಿಂತಿರೋ ಅಭ್ಯರ್ಥಿಗೆ ಸಪೋರ್ಟ್ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವೇ ನಾನು ಯಾಕೆ ಮಾತಾಡ್ಬೇಕು? ಅವ್ರು ಹಂಗನ್ನೋರು ಇದ್ರೆ ಹೋದ್ ಸಾರಿ ಸಿದ್ದರಾಮಯ್ಯ ಅಂತಕ್ಕಂಥವ್ರು 2 ವಿರುದ್ಧ ನಿಂತು 2,53,000 ಮತಗಳು ತಗೊಂಡಿದ್ರು. ಮಂಡ್ಯದಲ್ಲಿ ಯಾರು ಇಷ್ಟು ಮತ ತಗೊಂಡಿದ್ದೇ ಇಲ್ಲ. ಅವನಿಗೆ ಆತನಿಗೆ ಕೊಡ್ಬೇಕಾಗಿತ್ತು. ಅವರು ಉಪದೇಶ ಅವ್ರ ಹೆಂಗ್ ಬೇಕ ಹೆಂಗ್ ಉಪದೇಶ ಮಾಡ್ತಾರೆ. ಆ ಉಪದೇಶ ಕೇಳಕ್ ಯಾರು ನಾವು ರೆಡಿ ಇಲ್ಲ. ನಾವು ಕುಮಾರಸ್ವಾಮಿ ಅವ್ರ ಜೊತೆ ದೇವೇಗೌಡರ ಜೊತೆ ಸೈನಿಕ ಇದ್ದಂಗೆ. ನಾವು ನರೇಂದ್ರ ಮೋದಿ ಅವ್ರು ಹೇಳ್ತಾರಲ್ಲ ಇಲ್ಲಿ ಫೇಕ್ಸ್ ಸೈನಿಕ, ನಾನು ಆತರ ಮಾಡಿಸಾಕ್ಬಿಟ್ಟೆ ಇಂಡಿಯಾ ದೇಶದ ಪಾಕಿಸ್ತಾನ ಜೊತೆ ಅಂತ, ಸುಳ್ಳು ಹೇಳಿಕೆ ಅಲ್ಲ. ನಿಜವಾದ ಸೈನಿಕ ಇರೋದು ಜನತಾ ದಳದಲ್ಲಿ. ಈಗ JDS ಕಡೆಯಿಂದ ಹಣ ಹಂಚಲಾಗ್ತಾ ಇದೆ ಅನ್ನುವಂತ ಹೇಳಿಕೆನ ಸಾಕಷ್ಟು ಜನರು ಕೊಡ್ತಾ ಇದಾರೆ, ನೀವು ಒಪ್ಪೋದಿಲ್ವಾ ಇದನ್ನ? 100% ದುಡ್ಡು ಕೊಟ್ಟು ಚುನಾವಣೆ ಎದುರಿಸ್ತಕ್ಕಂತ ದುಸ್ಥಿತಿ ನಮಗೆ ಬಂದಿಲ್ಲ. ಪ್ರತಿ ಬೂತ್ಗೆ 5 ಲಕ್ಷ ಖರ್ಚು ಜೊತೆಗೆ ಮಟನ್ ಊಟವನ್ನ ಹಾಗಾದ್ರೆ ಹಾಕಿಸ್ತಾ ಇಲ್ಲ JDS? ನೋಡಮ್ಮ, ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಎಲ್ಲಿ ಬೇಕಾದ್ರೂ ಅದನ್ನ ಪ್ರಮಾಣೀಕರಿಸಿ ಹೇಳ್ತೀವಿ. ಸ್ಟೇಟ್ಮೆಂಟ್ 5 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ. ಏನಾ, ನಾವಿಂದು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋ ಅವಕಾಶ ಬಂದಿಲ್ಲ. ನೀವು ನೋಡಿದ್ರೆ ಈಗ 5 ರೂಪಾಯಿ ಖರ್ಚು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು ಎಲೆಕ್ಷನ್ ಅಂದ್ಮೇಲೆ ಒಂದು 70 ಲಕ್ಷದವರೆಗಾದ್ರೂ ಖರ್ಚು ಆಗೇ ಆಗುತ್ತೆ. ಅದು 70 ರೂಪಾಯಿ ಖರ್ಚು ಮಾಡೋದನ್ನ ಮಾಡ್ಲೇಬೇಕು. ನಾನು ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಓಟಿಗೆ ದುಡ್ಡು ಕೊಟ್ಟು ಈಗ ಮತದಾರರು ತಗೊಳ ನೀನು ಓಟ್ ದುಡ್ಡು ಓಟ್ ಹಾಕಯ್ಯ ಅಂತ ಕೊಡ್ತಾರಲ್ಲ, ದಟ್ ಈಸ್ ಎ ಬ್ರೈಬ್. ಅದ ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ? ಇಲ್ಲ, ಈಗ ನೋಡಿ 70 ಲಕ್ಷ ರೂಪಾಯಿ ಯಾತಕ್ಕೆ ಮಾಡಿದ್ದಾರೆ ಅವರು? ಚುನಾವಣೆಗೆ ಡಿಪಾಸಿಟ್ ಮಾಡಬೇಕು, ಕ್ಯಾಂಡಿಡೇಟ್ ಓಡಾಡಬೇಕು, ಕಾರ್ ಪೆಟ್ರೋಲ್ ಹಾಕ್ಬೇಕು, ಮಟನ್ ಊಟ ಹಾಕ್ಬೇಕು. ಮಟನ್ ಊಟ ಹಾಕೋದೇ ಇಲ್ಲಮ್ಮ, ಮಟನ್ ಊಟ ನಮ್ ಕಡೆ ಬಹಳ ಚೆನ್ನಾಗಿ ಅವ್ರವ್ರೆ ಮಾಡ್ಕೊಂಡು ಊಟ ಮಾಡ್ತಾರೆ.
ಯಾಕಂದ್ರೆ ನಿಮ್ಗೆ ಮಟನ್ ಊಟದ ಅಭಿಮಾನ ಇಲ್ಲ ಅಂತ ಅನುಭವ ಇಲ್ಲ ಅಂತ ಕಾಣ್ತದೆ. ನೀವು ಮಟನ್ ಊಟದವ್ರಲ್ಲ, ಆದ್ರಿಂದ ಅದಕ್ಕೆ ಗೊತ್ತ. ನಮ್ಮಲ್ಲಿ ವಾರ ವಾರ ಮಟನ್ ಊಟ ನಡೀತಾ ಇರ್ತವೆ, ಜನಗಳೆಲ್ಲ ಅದಕ್ಕೆ ಅವ್ರು ಮಟನ್ ಊಟ ಮಾಡ್ಕೊಡ್ತಾ ಇರ್ತಾರೆ. ಈಗ ಪ್ರತಿ ಬೂತ್ಗೆ 5 ಲಕ್ಷ ಖರ್ಚು ಜೊತೆಗೆ ನೀವೇ ಹೇಳಿದಾಗೆ ವಾರ ವಾರದ ಜೊತೆಗೆ ನಿಮ್ದೊಂದು ಎಕ್ಸ್ಟ್ರಾ ಕಡೆಯಿಂದ ಬರ್ತಾ ಇದೆ, ಮಟನ್ ಊಟವನ್ನ ಹಾಕ್ತಾರೆ, ಪ್ರತಿ ಬೂತ್ಗೂ ಕೂಡ 5 ಲಕ್ಷ ಖರ್ಚು ಮಾಡೇ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ 150 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂತ ಹೇಳಿಕೆ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಾನು ನಿಮಗೆ ಸ್ಪಷ್ಟ ಮಾಡ್ತಾ ಇದ್ದೇನೆ, ನಾವು 70 ಲಕ್ಷ ರೂಪಾಯಿ ಬಿಟ್ಟು 1 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡಿ ಮತ ಕೇಳುವಂತ ಅಗತ್ಯ ಇಲ್ಲ. ಇದು ಒಂದು ಫೇಕ್ ಆಡಿಯೋ, ನನಗೆ ಡೈರೆಕ್ಟ್ ಆಗಿ ಹೇಳಕ್ ಆಗ್ತಿಲ್ಲ, ನನ್ನ ಮಗನ್ ಉಪಯೋಗಿಸ್ಕೊಂಡು ಈ ತರ ಹೇಳಿದ್ದಾರೆ. ಓಕೆ ಶಿವರಾಮೇಗೌಡರ ಹಾಗೆ ಸಂಪರ್ಕದಲ್ಲಿರಿ. ಯಾಕಂತ ಹೇಳಿದ್ರೆ ಮಾಜಿ ಮುಖಂಡ ರಮೇಶ್ ಅವರು ಸಿಕ್ಕಿದ್ದಾರೆ, JDS ಮಾಜಿ ಮುಖಂಡ ರಮೇಶ್ ಅವರು ಯಾರು ಆಡಿಯೋದಲ್ಲಿ ಮಾತಾಡಿದಾರೆ ಅವರು. ನಮಸ್ತೆ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ನೀವು ಯಾರ ಜೊತೆ ಮಾತಾಡಿರೋದು, ಚೇತನ್ ಗೌಡ ಜೊತೆ ಅಲ್ವಾ? ಅದೇನು ನನಗೆ ಗೊತ್ತಿಲ್ಲ ಮೇಡಮ್, ಯಾರ ಜೊತೆ ಮಾತಾಡಿದೀನಿ ಅಂತ. ಚೇತನ್ ಗೌಡ ಅಂತೂ ನನಗೇನು ಇತ್ತೀಚೆಗೆ ಭೇಟಿಯಾಗಿಲ್ಲ, ಮಾತಾಡಿಲ್ಲ. ಓಕೆ, ಮತ್ತೆ ಯಾರು ಆಡಿಯೋ ಅದು? ಅದ್ ನನಗೆ ಗೊತ್ತಿಲ್ಲ ಏನು ಅಂತ. ನಾನು ಹೊರಗಡೆ ಇದ್ದೀನಿ ಈಗ, TV 900 ಮಾಡಿದ್ರು, ಅದಾದ್ಮೇಲೆ ಅವ್ರಿಗೂ ಹೇಳಿದೆ, ಈಗ ನೀವು ಮಾಡಿದ್ದೀರಾ ಹೇಳ್ತಾ ಇದ್ದೆ. ನಾನು ಟಿವಿ ಮುಂದೆ ಇಲ್ಲ, ನನಗೆ ಗೊತ್ತೂ ಇಲ್ಲ. ಅಂದ್ರೆ ನಿಮ್ಮ ಆಡಿಯೋನು ಅಲ್ಲ ಹಾಗಾದ್ರೆ? ಅಲ್ಲ ಬಹುಶಃ ನನ್ಗೆ ಏನು ಗೊತ್ತೇ ಇಲ್ಲ, ಯಾಕೆಂದ್ರೆ ಈಗ ಆಡಿಯೋ ವಿಡಿಯೋಗಳು ಈಗಿನ ಟೆಕ್ನಾಲಜಿಗಳಲ್ಲಿ ಏನೇನೋ ಆಗ್ತದೆ, ಯಾರು ಏನೇನ್ ಸಿಕ್ಕಾದ್ರು ಮಾಫ್ ಮಾಡ್ಬೋದು ಏನೋ, ಅದ್ ನನಗೆ ಗೊತ್ತಿಲ್ಲ. ನಾನಂತೂ ಯಾವ್ದ್ರಲ್ಲೂ ಈಗ ಲೋಕಸಭಾ ಚುನಾವಣೆಯಲ್ಲಿ ನಾನು ಸಕ್ರಿಯವಾಗಿ ಯಾವ ಪಕ್ಷಕ್ಕೂ ನಾನು ಕೆಲಸ ಮಾಡ್ತಿಲ್ಲ, ನಾನು JDS ರಾಜೀನಾಮೆ ಕೊಟ್ಟಿದ್ದೀನಿ. ಚೇತನ್ ಗೌಡ ಅವ್ರು ನಿಮ್ಗೆ ಪರಿಚಯ ಇಲ್ವಾ? ಚೇತನ್ ಗೌಡರು ಮತ್ತೆ ಶಿವರಾಮೇಗೌಡರು ಯಾರಿಗೆ ಪರಿಚಯ ಇಲ್ಲ, ಅವರೆಲ್ಲ ಮುಖಂಡರುಗಳು. ಮತ್ತು ನಾನು ಚೇತನ್ ಇಬ್ರು ಒಟ್ಟಿಗೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ತಗೊಂಡಿದ್ವಿ 2013 ಸ್ನೇಹಿತರೆ. ಬಟ್ ಇತ್ತೀಚೆಗೆ ನಾನು ಬಹಳ ದಿನ ಆಯ್ತು ಭೇಟಿಯಾಗಿ ಮಾತಾಡಿ. ಆದ್ರೆ ಶಿವರಾಮೇಗೌಡರಿಗೆ ರಮೇಶ್ ಅವ್ರ ಪರಿಚಯ ಇಲ್ವಂತೆ. ಶಿವರಾಮೇಗೌಡರು ಪರಿಚಯ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ, ಪರಿಚಯ ಇದೀವಿ. ಬಟ್ ಎಷ್ಟೋ ವರ್ಷ ಆಯ್ತು ಭೇಟಿಯಾಗಿ, ಅವರು ಸಂಸದರಾದ್ಮೇಲೆ ಭೇಟಿನೇ ಆಗಿಲ್ಲ. ನಾವು JDS ಸೇರ್ಬೇಕಾದ್ರೆ ಭೇಟಿಯಾಗಿದ್ವಿ ಅಷ್ಟೇ. ಇತ್ತೀಚೆಗೆ ಏನಾದ್ರೂ ಚೇತನ್ ಗೌಡ ಅವ್ರ ಜೊತೆ ಮಾತಾಡಿದ್ರ ಎಲೆಕ್ಷನ್ ಸ್ಟಾರ್ಟ್ ಆದ್ಮೇಲೆ? ಇಲ್ಲಮ್ಮ, ನಾವು ಯಾರ ಜೊತೆಲ್ಲೂ ಮಾತಾಡ್ತೀರ. ನಾನ್ ಸಕ್ರಿಯ ರಾಜಕಾರಣದಿಂದಾನೇ ದೂರ ಇದ್ದೀನಿ ಲೋಕಸಭಾ ಚುನಾವಣೆಯಿಂದ. ಪ್ರತಿ ಬೂತ್ಗೆ ಇಂತಿಷ್ಟು ದುಡ್ಡು ಹಂಚ್ತಾ ಇದ್ದಾರೆ JDS ನವರು ಅನ್ನುವಂತ ಆರೋಪ ಇದೆ, ಏನ್ ಹೇಳ್ತೀರಾ? ಅದ್ ನನಗ್ ಗೊತ್ತಿಲ್ರಮ್ಮ, ಯಾರ್ಯಾರು ಈಗ ಬರೀ ಎಲ್ಲ ದುಡ್ಡಿನ ಮೇಲೆ ರಾಜಕಾರಣ ನಡೀತಾ ಇದೆ, ಯಾರ್ಯಾರು ಎಷ್ಟೆಷ್ಟು ಹಂಚ್ತಾ ಇದಾರೋ ಏನ್ ಮಾಡ್ತಾ ಇದಾರೋ, ನಾವ್ ಇದನ್ನೆಲ್ಲ ನೋಡ್ಬಿಟ್ಟೆ ಬೇಸರಕ್ಕೆ ದೂರ ಇದೀವಿ. ಅಲ್ಲ, ನಿಮಗ್ ನಿಜ ಅನ್ಸುತ್ತಾ ಈ ರೀತಿಯಾಗಿ ಪ್ರತಿ ಬೂತ್ಗೆ 5 ಲಕ್ಷ ಖರ್ಚನ್ನ ಕೊಡಲಾಗ್ತಾ ಇದೆ? ಅವ್ರವ್ರ ಶಕ್ತಿ ಏನು, ಅವ್ರವ್ರ ಇದು ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ನನ್ಗೇನ್ ಗೊತ್ತಿರುತ್ತೆ, ನಾನು ಮಂಡ್ಯಾಗ ಹೋದವನು ಅಲ್ಲ, ಬರೀ ಮಂಡ್ಯದಲ್ಲಿ ಯಾವಾಗ TV ಆನ್ ಮಾಡಿದ್ರೆ ಮಂಡ್ಯದ್ದು ಇಲ್ಲ ನಮ್ಮ ಹನುಮನ್ ಹಾಡು, ಆ ಹನುಮನ್ ಹಾಡು ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಈಗ ಆಡಿಯೋದಲ್ಲಿರೋದು ನಿಮ್ದೇ ಧ್ವನಿ ಅಂತ ಹೇಳಿ ಅನೇಕ ಜನರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, 1000 ಕೋಟಿ ಗುತ್ತಿಗೆಯನ್ನ ಕೊಡಲಾಗ್ತಾ ಇದೆ, ಗುತ್ತಿಗೆದಾರರಿಗೆ ಹಣವನ್ನ ಕೊಡಲಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ, ಆಮಿಷವನ್ನ ಓಡ್ತಾ ಇದ್ದಾರೆ ಅಂತ ಹೇಳಿ. ಯಾರ ಗುತ್ತಿಗೆ? ನನಗ ಅಲ್ಲ, CM ಕೊಡ್ತಾ ಇದ್ದಾರೆ ಗುತ್ತಿಗೆದಾರರಿಗೆ ಅಂತ ಹೇಳಿ. ಗೊತ್ತಿಲ್ರಮ್ಮ, ಆಡಿಯೋದಲ್ಲಿ ಅದು ಮೆನ್ಷನ್ ಆಗಿದೆ ರಮೇಶ್ ಅವರೇ. ಅದ್ ಏನೋ ನನಗೆ ಗೊತ್ತಿಲ್ಲ, ನಾವು CM ಅವ್ರನ್ನೂ ಭೇಟಿಯಾಗಿಲ್ಲ, ಶಿವರಾಮೇಗೌಡರನ್ನೂ ಭೇಟಿಯಾಗಿಲ್ಲ, ಅವ್ರ ಮಗನೂ ಭೇಟಿಯಾಗಿಲ್ಲ. ನಾವು ನಮ್ಮ ಪಾಡಿಗೆ ನಾವಿದೀವಿ ಒಂದು ಕಡೆ, ನಮ್ಮನ್ನ ಯಾಕೆ ಕಳೀತೀರಾ ಎಲ್ಲ ಕಡೆ? ಹಾಗಾದ್ರೆ ಮಂಡ್ಯದಲ್ಲಿ JDS ನಿಜವಾಗ್ಲೂ ಏನ್ ಮಾಡ್ತಾ ಇದೆ? ಮಂಡ್ಯದಲ್ಲಿ ನಮಗಿಂತ ಚೆನ್ನಾಗಿ ಮೀಡಿಯಾದವ್ರಿಗೆ ಗೊತ್ತಿದೆ. ಮೀಡಿಯಾದಲ್ಲಿ ಬರೀ ಮಂಡ್ಯದ್ದೇ ಕತೆ ಇದೆ, ಇಡೀ ಇಂಡಿಯಾದಲ್ಲಿ ಮಂಡ್ಯದ್ದೇ ನಡೀತಾ ಇರೋದು. ಅದೇ ಒಳ ರಹಸ್ಯಗಳು ನಿಮ್ಮಂಥವ್ರಿಗೆ ಗೊತ್ತಿರುತ್ತೆ ಅಂತ. ಒಳ ರಹಸ್ಯ ಗೊತ್ತಿರುತ್ತೆ, ಅದನ್ನ ಸಾರ್ವಜನಿಕವಾಗಿ ಹೇಳಕ್ ಬರುತ್ತಾ? ನಾನು ಒಬ್ಬ ರಾಜಕಾರಣಿಯಾಗಿ ಆದ್ರೆ ಫೋನ್ ಅಲ್ಲಿ ಹೇಳ್ಬೋದು ಅನ್ಸುತ್ತಲ್ವಾ? ಅಯ್ಯೋ, ಫೋನ್ ನಲ್ಲಿ ಹೇಳೋದು ಒಂದೇ, ಅದು ಮೀಡಿಯಾಗ ಮಾತಾಡ್ತಾ ಇದ್ದೀನಿ ನಾನು. ಅಲ್ಲ, ಚೇತನ್ ಗೌಡ ಜೊತೆ ಮಾತಾಡಿರೋದು ಯಾಕಂತ ಹೇಳಿದ್ರೆ ನಾನು ಆಡಿಯೋ ಕೇಳಿರೋದ್ರಿಂದಾಗಿ ನಿಮ್ಮ ಧ್ವನಿ ಹಾಗೆ ಅನಿಸ್ತಾ ಇದೆ, ಇದನ್ನ ಇಮಿಟೇಟ್ ಮಾಡೋದಕ್ಕೆ ಸಾಧ್ಯ ಇಲ್ವೇನೋ ಅಂತ. ಆತರ ಅನ್ಸೋದ್ ನನಗೇನ್ ಗೊತ್ತಿಲ್ಲ, ಬಟ್ ನಾನು ಯಾರಿಗೂ ಮಾತಾಡಿಲ್ಲ, ಮತ್ತು ಅದು ಏನು ಅನ್ನೋದು ನನಗೆ ಗೊತ್ತಿಲ್ಲ, ತಿಳ್ಕೊಳ್ಬೇಕಾದ್ರೆ ಹೇಳ್ತೀನಿ ನೋಡ್ಬಿಟ್ಟು. ಫೋನ್ ಮಾತಾಡ್ತಿರ್ತೀವಿ, ಮೊಬೈಲ್ ಒಂದೊಂದ್ ತರದಲ್ಲಿ ಮೊಬೈಲ್ ಇರೋದೆ, ಊಟ ಇಲ್ದಿದ್ರು ಮೊಬೈಲ್ ಇಟ್ಕೊಂಡು ಓಡಾಡ್ತಿರ್ತೀವಿ, ಮೊಬೈಲ್ಗೆ ಬರೋದು ಫೋನು. ಹಿಂಗಾಗಿ ಯಾರ್ದೋ ಬರ್ತಾ ಇರ್ಬೇಕು, ಏನೋ ಆಗಿರ್ಬೇಕು, ಗೊತ್ತಿಲ್ಲ ನನ್ಗೆ ಅದೇನು. ಸರಿ ಬಿಡಿ, ಹಾಗಾದ್ರೆ ನಿಮ್ ಪ್ರಕಾರ ನಿಖಿಲ್ ಅವ್ರು ಗೆಲ್ತಾರ ಮಂಡ್ಯದಲ್ಲಿ?
ಅದನ್ನು ಗೊತ್ತಿಲ್ಲಮ್ಮ, ಜನತೆ ವೋಟರ್ ತೀರ್ಮಾನ. ಅಲ್ಲ ನಿಮ್ಮ ವೈಯಕ್ತಿಕ ನಿಲುವು. ಅಲ್ಲ ನಾನು ವೈಯಕ್ತಿಕವಾಗೂ ಏನು ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಇಬ್ರು ಇದಾರೆ, ಇಬ್ರು ಯಾರಾದ್ರೂ ಒಬ್ಬ ಗೆಲ್ಲೇಬೇಕು. ಇವತ್ತಿನ ನಿಮ್ಗೆ ಗೊತ್ತಿರತಕ್ಕಂಥದ್ದು ಮೀಡಿಯಾದವ್ರಿಗೆ, ನಮ್ಗೇನ್ ನನ್ಗಿನ್ನ ಚೆನ್ನಾಗಿ ನಿಮಗ್ ಗೊತ್ತಿದೆ, ಮತ್ ಎಲ್ಲರಿಗಿಂತ ಚೆನ್ನಾಗಿ ಮಂಡ್ಯ ಜನರಿಗೆ ಗೊತ್ತಿದೆ. ಮಂಡ್ಯ ಜನರು ಬಹಳ ಬುದ್ಧಿವಂತರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಯಾರಿಗ್ ಬೇಕಾದ್ರೂ ಅವ್ರ ಆಶೀರ್ವಾದ ಮಾಡಬಹುದು. ಓಕೆ ರಮೇಶ್ ಅವರು ಹಾಗೆ ಸಂಪರ್ಕದಲ್ಲಿರಿ. ಈಗ ಚೇತನ್ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್ ಗೌಡ ಅವರೇ, ನಿಮ್ಮದು ಅಂತ ಹೇಳಲಾಗ್ತಾ ಇರುವ ಆಡಿಯೋ ವೈರಲ್ ಆಗ್ತಾ ಇದೆ. ಮೇಡಮ್, ನಾನು ಈಗಾಗಲೇ ಎಲ್ಲಾ ಮಾಧ್ಯಮಗಳಿಗೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ಈ ಆಡಿಯೋ ನನ್ನದಲ್ಲ. ಈ ಅದ್ರಲ್ಲಿ ಮಾತಾಡ್ತಕ್ಕಂತ ವಿಚಾರನೂ ಸಹಿತ ನಮ್ಗೆ ಗೊತ್ತಿಲ್ಲ. ಓಕೆ, ಹೇಳಿ ಮೇಡಮ್. ಹಾಗಾದ್ರೆ ಯಾಕೆ ಚೇತನ್ ಗೌಡರ ಹೆಸರನ್ನ ಯೂಸ್ ಮಾಡಲಾಗ್ತಾ ಇದೆ ಇಲ್ಲಿ? ಇಲ್ಲಿ ಏನಾಗಿದೆ ಮೇಡಮ್, ನಮ್ಮ ತಂದೆಯವ್ರಿಗೆ ಕೆಟ್ಟ ಹೆಸರು ತರ್ಲಿಕ್ಕೆ ಅಥವಾ ನನಗೆ ಕೆಟ್ಟ ಹೆಸರು ತರ್ಲಿಕ್ಕೆ ಯಾರೋ ಆಡ್ದಿರತಕ್ಕಂಥವ್ರು ಈ ತರ ಮಾಡಿದ್ದಾರೆ. ನಿಮ್ಗೆ ರಮೇಶ್ ಅವ್ರ ಪರಿಚಯ ಇದ್ದಾರಾ? ನಮ್ಮ ಮುಂಚಿನ ಪಕ್ಷದಲ್ಲಿ ಇದ್ರು ಮೇಡಮ್, ಅವ್ರು ನಮ್ಮ ಪಕ್ಷ ಬಿಟ್ಟೋದ್ಮೇಲೆ ನಮ್ಗೆ ಟಚ್ ಇರಲಿಲ್ಲ ಮೇಡಮ್. ಹಾ ಮೇಡಮ್, ಇತ್ತೀಚೆಗೆ ಮಾತಾಡ್ಕೊಂಡಿಲ್ಲ ಹಾಗಾದ್ರೆ ನೀವು ರಮೇಶ್ ಅವ್ರ ಜೊತೆ? ಇಲ್ಲ ಮೇಡಮ್, ನಾನೆಲ್ಲ ಚುನಾವಣೆಯಲ್ಲಿ ನಾವು ಬ್ಯುಸಿ ಆಗಿದ್ದೀವಿ ಮೇಡಮ್. ಇಲ್ಲ ಇಲ್ಲ ಇಲ್ಲ. ಹಾ ಮೇಡಮ್, ಹಾಗಾಗಿ ಅವ್ರಿಗೂ ಕೆಟ್ಟ ಹೆಸರು ತರಕ್ ಮಾಡಿರ್ಬೋದು ಮತ್ತೆ ನನಗೂ ಕೆಟ್ಟ ಹೆಸರು ತರ್ಲಿಕ್ಕೆ ಮಾಡಿರ್ಬೋದು ಮೇಡಮ್ ಇದನ್ನ. ಹಾಗಾದ್ರೆ ಕಂಪ್ಲೇಂಟ್ ಏನಾದ್ರೂ ಕೊಡ್ತೀರಾ ಚೇತನ್ ಗೌಡ ಮತ್ತು ರಮೇಶ್ ಇಬ್ರು? ಮೇಡಮ್, ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೀವಿ. ಹೋಗೋಣ ಮೇಡಮ್, ವಿಚಾರ ಮಾಡ್ತೀವಿ. ನಾನು ವಿಚಾರ ಮಾಡ್ತೀನಿ, ಏನು ಅನ್ನೋದು ಗೊತ್ತಿಲ್ಲ, ವಿಚಾರ ಮಾಡ್ತೀನಿ. ಏನಂದ್ರೆ ಐದಾರು ಜನಕ್ಕೆ ನಾಟಕ ಮುಗಿದೋಗುತ್ತಲ್ಲ ಮೇಡಮ್. ಮೇಡಮ್, 18ನೇ ತಾರೀಕು ಚುನಾವಣೆ ಮುಗಿಯುತ್ತೆ. ಅದಾದ್ಮೇಲೆ ಎಲ್ಲ ನಮ್ಮ ಚಲನಚಿತ್ರದವ್ರು ಖಾಲಿ ಆಗ್ತಾರೆ. ಅವ್ರು ಖಾಲಿ ಆದ್ರೆ ಈ ತರ ಡಬ್ಬಿಂಗ್ ಗಿಬ್ಬಿಂಗ್ ಮಾಡೋದೆಲ್ಲ ತಪ್ಪೋಗುತ್ತೆ ಮೇಡಮ್. ಯಾರು ಡಬ್ಬಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ? ಈ ಚಲನಚಿತ್ರದವ್ರು ಯಾರು ಮಾಡ್ತಿರ್ಬೋದು ಮೇಡಮ್ ಈ ತರ ಡಬ್ಬಿಂಗ್ ನ? ಯಾಕಂದ್ರೆ ನಮ್ಮ ರಾಜಕಾರಣಿಗಳಿಗೆ ಬರಲ್ವಲ್ಲ ಮೇಡಮ್. ಫಿಲಂ ಲ್ಯಾಂಡ್ ಅವರು ಯಾರು ಮಾಡ್ತಾ ಇರ್ಬೇಕಿದ್ನೆಲ್ಲ. ಮೇಡಮ್, ಹೇಳಿ ಹೇಳಿ ರಮೇಶ್. ಈ 18ನೇ ತಾರೀಕುವರೆಗೂ ಇವೆಲ್ಲ ಇರ್ತದೆ. ಅವಾಗ ಕೇಲ್ ಕತ್ತಮ್ ನಾಟಕ್ ಬಂದ ನಂಗೆ ಈ ಚುನಾವಣೆ ಗದ್ದಲ ಎಲ್ಲ ಇಡೀ ಕರ್ನಾಟಕದಲ್ಲಿ ಮುಗಿಯುತ್ತೆ. ಅಲ್ಲಿವರೆಗೂ ಇಂಥವೆಲ್ಲ ಇರ್ತವೆ. ಬಟ್ ಚೇತನ್ ನಾನು ಒಂದು ಅಣ್ಣ ತಂದಿರ್ತರ ಇದ್ರು ಅವ್ನ ಪಾಪ ಅವ್ನ್ ನನಗೆ ಮಾತೇ ಆಡಿಲ್ಲ, ನನ್ಗೇನು ಭೇಟಿ ಆಗಿಲ್ಲ, ಮಾತಾಡಿಲ್ಲ. ನೋಡೋಣ ಅದೇನಿದೆ ಅಂತ ವಿಷಯ ತಿಳ್ಕೊಂಡು ಹೇಳ್ತೀನಿ ಮೇಡಮ್. ನಾವು ಏನು ಕೇಳಿಸ್ಕೊಂಡೇ ಇಲ್ಲ, ಏರ್ಕೆಂದ್ರೆ ಹೊರಗಡೆ ಇದೀನಿ ನಾನು. ಆ ವಿಷಯನೇ ಇಲ್ಲ ನೋಡಿ, ಆತನ ವಾಯ್ಸ್ ಈಗ ಕೇಳ್ತಾ ಇದ್ದೀನಿ ನಾನು, ಮಾತಾಡ್ತೀನಿ ಮೇಡಮ್. ಓಕೆ ಚೇತನ್ ಗೌಡ ಅವರೇ, ಚೇತನ್ ಗೌಡ ಅವರು ಈಗ ನೀವು ನೀವು ಸುದ್ದಿಗೋಷ್ಠಿಯನ್ನ ನಡೆಸ್ತೀರಾ ಈ ಬಗ್ಗೆ? ಮೇಡಮ್, ಇಲ್ಲ, ಇಲ್ಲಿ ನಾವೀಗ ಆಲ್ರೆಡಿ ಕ್ಯಾಂಪೇನಿಂಗ್ ಅಲ್ಲಿ ಇದೀವಿ. ನಮ್ಗೆ ಉಳಿದಿರೋದೇನು ಮೂರೇ ದಿನ ಬಹಿರಂಗ ಪ್ರಚಾರ ಮಾಡ್ಲಿಕ್ಕೆ. ನಾವು ನಮ್ಮ ಅಭ್ಯರ್ಥಿ ಜೊತೆಗಿದ್ದೀವಿ, ಇಲ್ಲಿ ಮಾಧ್ಯಮದವರು ಸಹಿತ ನಮ್ ಜೊತೆ ಇದ್ದಾರೆ. ಅವರೇ ನನ್ನ ಆಡಿಯೋ ತುಣ ಒಂದು ಬೈಕ್ ತಗೊಂತ ಇದ್ದಾರೆ ಮೇಡಮ್. ಇಲ್ಲಿ ಈಗ ತಾನೇ ಪಬ್ಲಿಕ್ ಟಿವಿ ಸಂದರ್ಶನ ಕೊಟ್ಟಿದ್ದೇನೆ. ಪ್ರತಿ ಬೂತ್ ಗೂ 5 ಲಕ್ಷ ಖರ್ಚು ಮಾಡಲಾಗ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ನಿಮ್ಮ ವಾಯ್ಸ್ ನಲ್ಲಿ ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಡಬ್ಬಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರಿ ಅಂತ ಹೇಳಲಾಗ್ತಾ ಇದೆ. ಇದನ್ನ ಒಪ್ಕೋತೀರಾ? ಹಣ ಖರ್ಚು ಹಾಗಾದ್ರೆ ಮಾಡ್ತಾ ಇದೆಯಾ ಈ ರೇಂಜ್ಗೆ? ಮೇಡಮ್, ಇವತ್ತು ಚುನಾವಣೆ ಆಯೋಗ 10 ದಿನ ಕಣ್ಣಿಟ್ಟಿದೆ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಇವತ್ತು ಕೇಂದ್ರ ಬಿಂದು ಆಗಿದೆ. ಓಕೆ, ಮತ್ತು ಐಟಿ ಇದೆ, ಇಡಿ ಇದೆ, ಇವೆಲ್ಲ ಮಾತಾಡಿದಷ್ಟು ಬಹುಶಃ ಫಿಲಮ್ ಅಲ್ಲಿ ಇವನ್ನೆಲ್ಲ ಮಾಡಬಹುದು, ನಿಜ ಜೀವನದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಮತ್ತು ತಾವಿದಿರಿ, ಮಾಧ್ಯಮದವ್ರು ಇದೀರಿ, ತಮ್ಮೆಲ್ಲರ ಕಣ್ಣನ್ನು ತಪ್ಪಿಸಿ ಇದನ್ನ ಮಾಡೋದು ಅಸಾಧ್ಯ ಅಂತ ಅನ್ಕೊಂಡಿದ್ದೀನಿ. ಈಗ ಚೇತನ್ ಗೌಡ ಅವರು ನೀವು ಮಾತನಾಡ್ತಾ ಪದೇ ಪದೇ ಫಿಲ್ಮ್ ಅವರು, ಸಿನಿಮಾದವರು, ಡಬ್ಬಿಂಗು ಅದು ಇದು ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ಡೈರೆಕ್ಟ್ ಆಗಿ ಸುಮಲತಾ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ? ಇಲ್ಲ, ನಾವು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ದರ್ಶನ್ ಮತ್ತೆ ಯಶ್ ಬಗ್ಗೆ. ಅವ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಅವರೆಲ್ಲ ದೊಡ್ಡವರು, ಅವ್ರನ್ನ ಬೆಂಬಲಿಸ್ತಕ್ಕ ಇರ್ತಕ್ಕಂಥವ್ರು ಕೆಲವರು ಇದ್ದಾರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗಾದ್ರೆ ಡಬ್ಬಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? 100ಕ್ಕೆ 100 ಮೇಡಮ್. ವೈ ಚೇತನ್ ಗೌಡ, ಯಾಕೆ ಚೇತನ್ ಗೌಡ, ಬೇರೆಯವರ ಹೆಸರಲ್ಲೂ ಕೂಡ ಮಾಡಬಹುದಿತ್ತಲ್ಲ? ಮೇಡಮ್, ಇಲ್ಲಿ ಏನಾಗಿದೆ, ನಾವೆಲ್ಲರೂ ಸಹಿತ ಕಾಂಗ್ರೆಸ್ ಮತ್ತು JDS ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ಪಣ ತೊಟ್ಟಿ ನಿಂತಿದ್ದೀವಿ. ಹಾಗಾಗಿ ಅವ್ರಿಗೆ ಆ ಒಂದು ಭೀತಿಯಿಂದ ಮಾಡಿರ್ಬೋದು. ಯಾಕಂದ್ರೆ ನಾನು ಸಹಿತ ಯುವಕ ಇದ್ದೀನಿ, ನಮ್ಮ ಜಿಲ್ಲೆಯಲ್ಲಿ ನಮ್ದೇ ಆದ ಒಂದು ನೆಟ್ವರ್ಕ್ ಇದೆ. ಯಾಕಂದ್ರೆ ನಾನು ಬೇರೆಯವ್ರ ತರ ನಿನ್ನೆ ಮೊನ್ನೆ ಜಿಲ್ಲೆಗೆ ಬಂದಿರೋದಲ್ಲ ರಾಜಕಾರಣಕ್ಕೆ. ನಾನು ಸಹಿತ ಕಳೆದ 20 ವರ್ಷದಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೇನೆ. ಹಾಗಾಗಿ ನಮ್ದೇ ಆದ ಸ್ನೇಹಿತರು ಇದ್ದಾರೆ, ಯುವಕರು ಹಿರಿಯರು ಇದ್ದಾರೆ, ಮತ್ತೆ ನಮ್ದೇ ಆದ ನೆಟ್ವರ್ಕ್ ಇರೋದ್ರಿಂದ ಬಹುಶಃ ಇದನ್ನ ಟಾರ್ಗೆಟ್ ಮಾಡಿರಬಹುದು. ಓಕೆ, ಖಂಡಿತ ಈ ಆಡಿಯೋದ ಸತ್ಯಾಸತ್ಯತೆ ತನಿಖೆಯಿಂದ ಬಯಲಾಗುತ್ತೆ. ಥ್ಯಾಂಕ್ ಯು ಚೇತನ್ ಗೌಡ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.